सरकार बोक्स के कोट्यांतर रूपाय नष्ट उंटुमाडुत्तिरुव सरकारी भूमियल्ले अक्रम कल्लुगणिगारिके माडुत्तिरोरु सामान्यरेनल्ल इवरेल्लरू कूड नम्म नाळुव शासकरु सचिवरु इवरु याव रीति नम्म सरकारक्के मोस माडुत्तिद्दारे नम्म जनरिगे वंचने माडुत्तिद्दारे अन्नोदन्न तिळिस्तीनि बन्नि ಇದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಗ್ರಾನೈಟ್ ಗಣಿಗಾರಿಕೆಯ ಭಯಾನಕ ಚಿತ್ರಣ ಇಲ್ಲಿ ನಡೆಯುತ್ತಿರುವುದು ಸಾಮಾನ್ಯ ಕಲ್ಲು ಗಣಿಗಾರಿಕೆಯಲ್ಲ ಇಲ್ಲಿ ನಡೆಯುತ್ತಿರುವುದು ಅತ್ಯಂತ ಬೆಲೆಬಾಳೋ ಗ್ರಾನೈಟ್ ಗಣಿಗಾರಿಕೆ ಅವು ಯಾವುವು ಗೊತ್ತಾ ಕ್ಯಾಟೈ ಗ್ರಾನೈಟ್ ಪಿಂಕ್ ಮಾರ್ಬಲ್ ಈ ಮಾರ್ಬಲ್ ಗಳಿಗೆ ವಿದೇಶದಿಂದ ಭಾರಿ ಬೇಡಿಕೆ ಇದೆ ಅದರಲ್ಲೂ ಮುಖ್ಯವಾಗಿ ಜರ್ಮನಿ ಇಟಲಿ ರೋಲೆಕ್ಸ್ ಸಿಂಗಾಪುರ ಹಾಂಗ್ಕಾಂಗ್ ನಲ್ಲಿ ಮಾಕಾಪುರದ ಗ್ರಾನೈಟ್ ಗೆ ಡಿಮಾಂಡ್ ಅಪ್ಪೋ ಡಿಮಾಂಡ್ ಎಲ್ಲ ಏನಂತಂದ್ರೆ ಕೆಲವೊಂದು ಮಾಕಾಪುರದಲ್ಲಿ ಇರುವಂತ ಕಲ್ಲು ಅದು ಯಾವುದು ಐಕ್ಯಾಟ್ ಅಂತ ಹೇಳಿ ಬ್ಲೂ ಐಕ್ಯಾಟ್ ಅಂತ ಹೇಳಿ ಕಲ್ಲು ಇದೆ ಮೇಡಂ ಅದು ವಿದೇಶದಲ್ಲಿ ಭಾರಿ ಬೇಡಿಕೆ ಇದೆ ಅದಕ್ಕೆ ಹಾಗಾಗಿ ಅಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ರಾಜಕಾರಣಿಗಳು ಏನಂತಂದ್ರೆ ಮೂಲತಃ ಇಳಕಲ್ಲು ಹುಬ್ಬಳ್ಳಿ ಕೇರಳದವರು ಕೂಡ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಕಲ್ಲು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಮೇಡಂ ಬೆಲೆ ಎಷ್ಟು ಗೊತ್ತಾ ಈ ಮಾರ್ಬಲ್ಗಳು ಅತ್ಯಂತ ದುಬಾರಿ ಮೀಟರ್ ಗೆ 50 ರಿಂದ 75000 ರೂಪಾಯಿ ವರೆಗೆ ಬೆಲೆ ಬಾಳುತ್ತೆ ಹಾಗಾಗಿ ಇಲ್ಲಿ ಈ ಪರಿ ಭರ್ಜರಿಯಾಗಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿರೋದು ಬಳ್ಳಾರಿ ಗಂಗ ವಂಶ ಪರಂಪರೆ ಯಾವ ರೀತಿ ಅವರು ಅಲ್ಲಿ ಗಣಿಗಾರಿಕೆಯಲ್ಲಿ ಅಲ್ಲಿ ಕೇವಲ ಮಣ್ಣು ಸ್ವಲ್ಪ ಕಿಮ್ಮತ್ತಿ ಬರ್ತದೆ ಇಲ್ಲಿ ಕಲ್ಲು 1 ಮೀಟರ್ ಸುಮಾರು 1 ಲಕ್ಷ ತನ 120 ತನ ಇಲ್ಲೇ ಮಾರ್ಕೆಟಿಂಗ್ ಮಾಡ್ತಾ ಆದಾಪುರ ಮಕಾಪುರ ಅಲ್ಲಿಕಿನ ಇಲ್ಲಿ ಜಾಸ್ತಿ ದುಡ್ಡು ಗಣಿ ವ್ಯವಹಾರದಲ್ಲಿ ಅತಿ ಆಕ್ರಮಣವಾಗಿ ನಡೆಯುತ್ತಿದೆ ಮೇಡಂ ಇಲ್ಲಿ ನಡೆಯುತ್ತಿದೆ ಭಾರಿ ಆಕ್ರಮ ಗಂಭೀರ ವಿಚಾರ ಅಂದ್ರೆ ಲಿಂಗಸೂರಲ್ಲಿ ಒಟ್ಟು 230 ಎಕರೆ ಜಮೀನಿನಲ್ಲಿ 65 ಕ್ಕೂ ಹೆಚ್ಚು ಗಣಿಗಳು ಕಾರ್ಯನಿರ್ವಹಿಸುತ್ತಿವೆ ಈ ಪೈಕಿ ಹೆಚ್ಚಿನವುಗಳಿಗೆ ಲೈಸೆನ್ಸ್ ಇಲ್ಲ ಲಿಂಗಸೂರ ತಾಲೂಕಿನ ಮುದುಗಲ್ ಅಕ್ಕಪಕ್ಕದಲ್ಲಿ ಸುಮಾರು ಒಂದು 5-6 ಗ್ರಾಮಗಳಲ್ಲಿ ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ನಡೆಯತಾ ಇದೆ ಅಂದ್ರೆ ಅಲ್ಲಿ ಬೆಲೆಬಾಳತಕ್ಕಂತ ಕಲ್ಲನ್ನ ದೊಡ್ಡ ದೊಡ್ಡ ಬ್ಲಾಕ್ಗಳಲ್ಲಿ ತೆಗೆದು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದಾರೆ ಇದರಲ್ಲಿ ಪ್ರಭಾವಿ ರಾಜಕಾರಣಿಗಳು ಇರದು ಇದೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ 1 ಎಕರೆನ ಲೀಸಿಗೆ ತಗೊಳ್ಳೋದು ಅಧಿಕೃತವಾಗಿ ಅದರ ಸುತ್ತಮುತ್ತ 4-5 ಎಕರೆ ಆಕ್ರಮ ಮಾಡಿಕೊಂಡು ಅಲ್ಲಿ ಕಲ್ಲುಗಳನ್ನು ತೆಗೆದು ಬೇರೆ ಕಡೆಗೆ ರಫ್ತು ಮಾಡಿದ್ದಿದೆ ಅದರಲ್ಲೂ ಮಾಕಾಪುರದ ಜನನಿಬಿಡ ಗ್ರಾಮದೊಳಗೆ ಕಾರ್ಯನಿರ್ವಹಿಸುತ್ತಿರೋ 16 ಗಣಿಗಳ ಪೈಕಿ 4 ಗಣಿಗಳಿಗೆ ಮಾತ್ರ ಪರವಾನಿಗೆ ಇದೆ ಉಳಿದೆಲ್ಲವೂ ಅಕ್ರಮ ಗಣಿಗಳು ದಲಿತರ ಜಮೀನಿನಲ್ಲೇ ಗಣಿಗಾರಿಕೆ ಈ ಗಣಿ ಕಳ್ಳರು ಎಷ್ಟು ದೊಡ್ಡ ವಂಚಕರಂದ್ರೆ ಮೊದಲು ಇವರು ದಲಿತರ ಹೆಸರಲ್ಲಿ ಕೃಷಿ ಚಟುವಟಿಕೆಗೆ ಸರ್ಕಾರದಿಂದ ಭೂಮಿ ಮಂಜೂರು ಮಾಡಿಸಿಕೊಳ್ಳುತ್ತಾರೆ ಆ ಬಳಿಕ ಆ ಭೂಮಿಯನ್ನೇ ಕಾನೂನು ಬಾಹಿರವಾಗಿ ಲೀಸ್ಗೆ ಪಡೆದು ಅಕ್ರಮ ಗಣಿಗಾರಿಕೆ ಪ್ರಾರಂಭಿಸುತ್ತಾರೆ ಆ ಮೂಲಕ ಅಮಾಯಕ ದಲಿತರಿಗೂ ಮೋಸ ಮಾಡುತ್ತಿದ್ದಾರೆ ಇವರ ಮೋಸದಾಟ ಇಷ್ಟಕ್ಕೆ ನಿಲ್ಲಲ್ಲ ಇವರು ಗಣಿಗಾರಿಕೆ ನಡೆಸಲು ಸರ್ಕಾರದಿಂದ 1-2 ಎಕರೆ ಜಮೀನನ್ನ ಲೀಸಿಗೆ ಪಡಿತಾರೆ ಆ ಬಳಿಕ ಎಗ್ಗಿಲ್ಲದೆ 16 ಎಕರೆ ಜಮೀನಿನಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಾರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗ ಇಲ್ಲಿ ಗಣಿ ಇದೆ ಮೇಡಂ ಸರ್ಕಾರಿ ಜಮೀನು ಅದರ ಪಕ್ಕದಲ್ಲಿ ಸಾಗುವಳಿಗೆ ಯೋಗ್ಯವಾದ ಭೂಮಿಯನ್ನು ಖರೀದಿ ಮಾಡಿ ಅದನ್ನು ಕೃಷಿಗೆ ಸಂಬಂಧಪಟ್ಟಂಗೆ ಈ ಇಲಾಖೆಗೆ ಅದನ್ನು ಏನು ಸಂಬಂಧಪಟ್ಟ ನಮ್ಮ ಭೂಮಿಗೆ ಬಿತ್ತಕ್ಕೆ ಒಳ್ಳೆ ಐತೆ ಅಂತ ಭೂಮಿ ಖರೀದಿ ಮಾಡಿ ಅದನ್ನು ನಕಾಶೆ ಸರ್ವೆ ಆಫೀಸಿನ ಭೂ ದಾಖಲೆಗಳಲ್ಲಿ ತಿರುಚಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಪರ್ಮಿಷನ್ ತಗೊಂಡು ಅನಧಿಕೃತವಾಗಿ ಇರುವಂಥ ನಮ್ಮ ಇಲ್ಲಿ ಲೈಸೆನ್ಸ್ 1 ಎಕರೆ 1/2 ಎಕರೆ ತೊಗೊಂಡು ಅದನ್ನು ತೊಗೊಂತಾರ ತೋರ್ಸಕ್ಕೆ ಮೇಡಮ್ ಮಾಡೋದು ಸರ್ಕಾರಿ ಜಮೀನಲ್ಲಿ ಅರಣ್ಯ ಭೂಮಿಯಲ್ಲೂ ಅಕ್ರಮ ಈ ವರದಿಯನ್ನೊಮ್ಮೆ ಓದಿ ಇದು ಲಿಂಗಸೂರು ತಾಲೂಕಿನ ತಹಶೀಲ್ದಾರ್ ಕೊಟ್ಟ ವರದಿ
ಇದರಲ್ಲಿ ತಹಶೀಲ್ದಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಅರಣ್ಯ ಭೂಮಿಯಲ್ಲೂ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಅಂತ. ರಾಯಲ್ಟಿ ಕಟ್ಟದೆ ಮೋಸ. ಬಳ್ಳಾರಿ ಗಣಿಚೋರರು ಯಾವ ರೀತಿ ರಾಯಲ್ಟಿ ಕಟ್ಟದೆ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದ್ದಾರೋ ಅದೇ ರೀತಿ ಇಲ್ಲಿನ ಗಣಿ ಕಳ್ಳರು ಕೂಡ ಸರ್ಕಾರಕ್ಕೆ ರಾಯಲ್ಟಿ ಕಟ್ಟದೆ ಬೊಕ್ಕಸಕ್ಕೆ ಭಾರಿ ಪ್ರಮಾಣದ ಕನ್ನ ಹಾಕ್ತಿದ್ದಾರೆ. ತುಂಬಾ ರಾಯಲ್ಟಿ ಕೂಡ ಕಟ್ಟಿಲ್ಲ ಕೆಲವೊಬ್ರು, ಅದರೂ ಕೂಡ ಕೆಲವೊಂದು ಏನಂದ್ರೆ ಮಾಹಿತಿ ಇದಾವೆ ಇದರಲ್ಲಿ ಏನಂತಂದ್ರೆ ರಾಯಲ್ಟಿ ಕೂಡ ಕಟ್ಟಿಲ್ಲ. ಎಷ್ಟೋ ಎಲ್ಲ ಕೋಟಿಗಟ್ಟಲೆ ಬರೀ ರಾಯಲ್ಟಿನ ಆಗ್ತದೆ ಮೇಡಮ್. ಒಂದು ಲೋಡ್ಗೆ ರಾಯಲ್ಟಿ ಕಟ್ಟಿ ಹತ್ತಾರು ಲೋಡನ್ನ ಅಕ್ರಮವಾಗಿ ಗಡಿ ದಾಟಿಸ್ತಾರೆ. ಇವರ ಅಕ್ರಮಕ್ಕೆ ಪೂರಕ ಎಂಬಂತೆ ಲಿಂಗಸೂರು ತಾಲೂಕಿನಲ್ಲಿ ಎಲ್ಲೂ ಗಣಿ ಇಲಾಖೆಯದ್ದಾಗ್ಲಿ ಪೊಲೀಸರದ್ದಾಗ್ಲಿ ಚೆಕ್ ಪೋಸ್ಟ್ಗಳೇ ಇಲ್ಲ. 8 ವರ್ಷಗಳ ಹಿಂದೆಯೇ ಚೆಕ್ ಪೋಸ್ಟ್ ಅನ್ನೆಲ್ಲ ರದ್ದುಗೊಳಿಸಿದ್ದಾರೆ. ಹಾಗಾಗಿ ಇವರು ರಾತ್ರಿ ಹೊತ್ತು ಲೋಡುಗಟ್ಟಲೆ ಕಲ್ಲನ್ನ ಬಿಂದಾಸಾಗಿ ಸಾಗಿಸ್ತಾರೆ. ಅಧಿಕಾರಿಗಳೇನು ಮಲಗಿದ್ದಾರ? ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ರೆ ಅಧಿಕಾರಿಗಳೇನು ಕಂಬಳಿ ಹೊದ್ದು ಮಲಗಿದ್ದಾರ? ಇಲ್ಲಿನ ಕಂದಾಯ, ಗಣಿ, ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳೆಲ್ಲ ಈ ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಪರಿಸರವಾದಿಗಳ ಆರೋಪ. ಈಗ ಅಲ್ಲಿ ಆ ಕಲ್ಲು ಹೋಗೋ ಹೊತ್ತಿನಾಗ ಕೆಲವೊಂದು ಎಲ್ಲ ರೀ ಅಧಿಕಾರಿಗಳಿಗೆ ತಿಂಗಳಿಗೆ ಇಷ್ಟಂತ ಮಾಮೂಲಿ ಅಂತ ಇಟ್ಬಿಟ್ರೆ ಮೇಡಮ್, ಒಂದೇ ಇಲಾಖೆ ಅಂತ ಇಲ್ಲ ಮೇಡಮ್, ಅಲ್ಲಿ ಸಂಬಂಧಪಟ್ಟ PSI ಇರ್ಬೋದು, ಸರ್ಕಲ್ ಸಾಬ್ ಇರ್ಬೋದು, DYSP ಇರ್ಬೋದು, ಆಮೇಲೆ ಉಪವಿಭಾಗ ಅಧಿಕಾರಿಗಳು, ತಹಶೀಲ್ದಾರರು, ಅಲ್ಲಿ RI, ವಿಲೇಜ್ ಅಕೌಂಟೆಂಟ್ ಎಲ್ಲರೂ, ಆಮೇಲೆ ಇನ್ಕ್ಲೂಡ್ ರಾಜಕಾರಣ ಮಂದಿನೂ ಇದರಲ್ಲಿ ಶಾಮಿಲ್. ಮತ್ತು ಅಧಿಕಾರಿಗಳು ನೋಡ್ತಾರಿಲ್ರಿ ಎಲ್ಲ ಕ್ವಾರಿನ ಚಲೋ ಇದ್ದು ಎಲ್ಲ ನೋಡ್ತಾರಿಲ್ರಿ, ಮತ್ತು ಅವ್ನು ಬಂದ್ ಮಾಡಿಸ್ಬೇಕಿಲ್ಲ ಗೊತ್ತಾಗಿಲ್ಲನ್ರಿ ಅವ್ರಿಗೆ, ಅವ್ರಿಗೆ ನಾವು ಹೋಗಿ ಹೇಳ್ಬೇಕು, ಹೇಳಿದಾಗ ಗೊತ್ತಾಗುತ್ತೆ ಏನು ಇಲ್ಲಿ 20-30 ವರ್ಷದಿಂದ ಕ್ವಾರಿನ ಏನು ಯಾರು ಹೇಳ್ಕೋಕರಿ, ಅವ್ರು ನೋಡ್ತಾರಿಲ್ರಿ ಇಲ್ಲಿ ಊರಂತೇಳಿ ಪ್ರಾಬ್ಲಮ್ ಆಗುತ್ತೆ, ಮುಂದೆ ಒಂದಿನ ಬಿದ್ದು ಸತ್ಮ್ಯಾಗ ಎದ್ದು ಕುಂದ್ರದಾನ್ರಿ ಅವಾಗ. ಅಧಿಕಾರಿಗಳ ದಿವ್ಯ ಮೌನಕ್ಕೆ ಇನ್ನೊಂದು ಪ್ರಮುಖ ಕಾರಣ ಇದೆ. ಅದೇನೆಂದ್ರೆ ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವವರು ಮತ್ತಾರೂ ಅಲ್ಲ, ನಮ್ಮ ನಾಳುತ್ತಿರೋ ಸಚಿವರು, ಶಾಸಕರು, ಅವರ ಸಂಬಂಧಿಕರು ಮತ್ತು ಆಪ್ತ ಉದ್ಯಮಿಗಳು. ಅವರು ಯಾರೆಲ್ಲ ಅಂತ ಹೇಳ್ತೀನಿ ಬ್ರೇಕ್ನ ನಂತರ. ಅಲ್ಲಂತೂ ಪ್ರಭಾವಿ ರಾಜಕಾರಣಿಗಳು, ಈಗೇನು ಪ್ರೆಸೆಂಟ್ ಈಗೇನಂತಂದ್ರೆ ಸರ್ಕಾರದಲ್ಲಿ ಒಬ್ಬ ಸಚಿವ ಇದ್ದಾನೆ ಶಿವರಾಜ್ ತಂಗಡಿಗೆ ಅಂತೇಳಿ, ಅವರು ಬ್ರದರ್ಸ್ ಅಣ್ಣ ತಮ್ಮಂದಿರ ಹೆಸರಲ್ಲಿ ಕೂಡ ಅಕ್ರಮ ಗಣಿಗಾರಿಕೆ ಇದೆ ಮೇಡಮ್. ಅಲ್ಲಿ